ಎಲ್ಲರೂ ಸಮಾಧಾನ ಕೂತಬೇಕು. ದಯವಿಟ್ಟು ತಮ್ಮ ತಮ್ಮ ಸೀಟ್ ಹಸಿರಾಗಿ ಅಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಪ್ಲೀಸ್. ಗಿರೀಶ್ ಅವರೇ, ಅಲ್ಲಿ ಯಾರು ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿ ದಯವಿಟ್ಟು ಪ್ಲೀಸ್. ಸರ್, ಯಾರು ಸಂಬಂಧಪಟ್ಟವರು ಕೆಳಗಿಳಿರಿ ದಯವಿಟ್ಟು, ದಯವಿಟ್ಟು ಎಲ್ಲರೂ ಒಂದೇ ಇಲ್ಲಿ. ಕಮಲಾಕರ್ ಮಿಸರ್ಸಿ ಕಳಗಿಸ್ತಾರೆ. ಈ ಒಂದು ಹೋರಾಟ ರೈತರು ತಮ್ಮ ಜೀವನಾಡಿಗೋಸ್ಕರ ಮಾಡುತ್ತಿರುವ ಹೋರಾಟ, ರೈತರ ಜೀವನಾಡಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನಾಡಿ ಅದು, ಜೀವನಾಡಿ ನಮ್ಮ ಕಾವೇರಿ ತಾಯಿ. ಸಾಮಾನ್ಯ ತೊಂದರೆಯಾದಾಗ ತೊಂದರೆ ಏನು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋತಾರೆ, ಸಮಾಧಾನ ಚಿತ್ತವಾಗಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯಾತಕ್ಕೆ ನಮ್ಮ ಈ ಸಮಸ್ಯೆ ಬಗೆಹರಿತಿಲ್ಲ? ಇದು ದೊಡ್ಡವ್ರಿಗೆ ತೀರ್ಮಾನ ಮಾಡಬೇಕು. ನಾವು ಕೇಳೋದು ಇಷ್ಟೇ, ನಮ್ಮ ಹಕ್ಕಿದೆಯಲ್ಲ, ನಮ್ಮ ಜೀವನಾಡಿಯಲ್ಲ, ನಮ್ಮನ್ನು ಬದುಕಿಸಿ, ನಮ್ಮನ್ನು ಬದುಕಿಸೋ ನಮ್ಮ ರೈತರನ್ನು ಬದುಕಿಸಿ, ಇಷ್ಟೇ ನಾವು ಕೇಳೋದು. ನೀರು ಬಿಡೋ ಹಾಗೆ ಇದ್ದಾಗ ಧಾರಾಳವಾಗಿ ಬಿಡ್ತೀವಿ, ಎಷ್ಟು ಬೇಕಾದ್ರೂ ತೊಗೊಂಡಿರ್ತೀವಿ. ಆದರೆ ನಮಗೆ ನೀರು ಕಮ್ಮಿ ಆದಾಗ ಅವ್ರಿಗೆ ಬಿಡೋದು ಹೇಗೆ? ಇದನ್ನು ಯೋಚನೆ ಮಾಡಬೇಕು, ಯೋಚನೆ ಮಾಡಬೇಕು. ರೈತರು ಇಲ್ಲದೆ ಹೋದರೆ ನಾವಿಲ್ಲ, ಯಾರೂ ಇಲ್ಲ. ಆ ರೈತರನ್ನು ಉಳಿಸೋದಕ್ಕೋಸ್ಕರ ನಾವು ಮಾಡಬೇಕು. ಇವತ್ತು ಕಾವೇರಿ ನದಿ ಉತ್ತರ ಕರ್ನಾಟಕದಲ್ಲಿ ಇಲ್ಲದೆ ಹೋದ್ರೂ ಉತ್ತರ ಕರ್ನಾಟಕ ಜನ ತುಂಬ ಮನಸ್ಸಿಂದ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಕನ್ನಡಿಗರ ಮನಸ್ಸು ಹೇಗಿರುತ್ತೆ ಅಂತ. ಕನ್ನಡಿಗರ ಮನಸ್ಸು ಯಾವತ್ತೂ ಒಂದೇ. ನಾವು ಬೇರೆಯವ್ರಿಗೆ ತೊಂದರೆ ಮಾಡೋದಿಲ್ಲ, ಬೇರೆಯವ್ರಿಗೆ ಅವ್ರಿಗೆ ಯಾವುದೇ ರೀತಿ ಕಷ್ಟನೂ ಕೊಡೋಲ್ಲ. ಆದರೆ ನಮಗೆ ಕಷ್ಟ ಆದಾಗ ನಮ್ಮ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬೇರೆಯವ್ರು ಅರ್ಥ ಮಾಡ್ಕೋತೀವಿ ಅಂತ ತಿಳ್ಕೊತೀವಿ. ಅದು ತಿಳ್ಕೊಳ್ಳದೆ ಹೋದಾಗ ನಮ್ಮ ಮನಸ್ಸು. ನಾನು ಇವತ್ತು ನಮ್ಮ ರಾಜಣ್ಣ ಅವ್ರನ್ನ ತುಂಬ ಜ್ಞಾಪಿಸ್ಕೊತಾ ಇದ್ದೀನಿ. ಇಂಥ ಸಮಯದಲ್ಲಿ ಅವರು ಮುನ್ನುಗ್ಗಿ ಪ್ರತಿಯೊಬ್ಬ ಕನ್ನಡಿಗರನ್ನು ಹೊಡೆದೆಬ್ಬಿಸಿ ನಮ್ಮ ಹಕ್ಕನ್ನು ಸ್ಥಾಪಿಸ್ಕೊಳ್ಳೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಅಂಥ ಮುಂಚೂಣಿಯಲ್ಲಿ ಬರೆದ ನಾವು ಆಮೇಲೆ ನಾವು ಹೋರಾಟ ಮಾಡಬೇಕಾಗೇ ಬಂದಿರಲಿಲ್ಲ. ಈ ಸಲ ಪ್ರಕೃತಿಯ ಕೋಪದಿಂದ ನಾವು ಹೋರಾಟ ಮಾಡಬೇಕಾಗಿದೆ. ಹೋರಾಟ ಸಫಲವಾಗತ್ತೆ. ನಮ್ಮ ರೈತರು ಅವರ ಕಷ್ಟದಿಂದ ಮುಕ್ತರಾಗ್ತಾರೆ. ಅವರ ಕಷ್ಟದಿಂದ ಮುಕ್ತರಾದಾಗ ನಮ್ಮನ್ನು ಕಷ್ಟದಿಂದ ಮುಕ್ತರಾಗಿ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಇವರೆಲ್ಲರನ್ನು, ನಮ್ಮೆಲ್ಲರನ್ನು, ಇಡೀ ಕನ್ನಡಿಗರನ್ನು, ಯಾಕೆ ಇಡೀ ದೇಶದ ಜನರನ್ನು ಆ ನಮ್ಮ ಕನ್ನಡ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ. ಕಾವೇರಿ ನಮ್ಮಲ್ಲಿ ಹರಿತಿರೋ ರಕ್ತ ಥರ ನಮ್ಮೆಲ್ಲರ ಮನಸ್ಸಲ್ಲೂ ಹರಿಲಿ. ಆ ಕಾವೇರಿ ತಾಯಿನ ಭಜಿಸ್ತಾ ನಮ್ಮ ಕಾವೇರಿ ನಮಗೆ ಸಿಗ್ತಾರೆ ಅನ್ನೋ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಈಗ ಬರ್ತಾ ಇದ್ದೀನಿ. ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಮಸ್ಕಾರ.